ನಮಸ್ಕಾರ, ನನ್ನ ಹೆಸರು ಶರಣ್ ಅಂತ. ಜಿಮ್ಸ್ ಓನರ್ ಅಸೋಸಿಯೇಷನ್ ನಿಂದ ಮಾತಾಡ್ತಿದ್ದೀನಿ. ಹೌದು, ಈ ಲಾಕ್ ಡೌನ್ ಅನ್ನೋ ವಿಷಯಕ್ಕೆ ಬಂದ್ರೆ ಅಥವಾ ಈ ಕೊರೋನಾನ ಮ್ಯಾಟ್ರಿಗೆ ಬಂದ್ರೆ, ಜಿಮ್ ಸುತ್ತಮುತ್ತ ಯಾಕೆ ನೀವು ಬರ್ತೀರಾ ಸರ್ಕಾರದವರು? ನಾನು ಅದೇ ನಮ್ದೆಲ್ಲ ಬೇಜಾರಾಗೋ ವಿಷಯ ಏನಂದ್ರೆ, ತಿರ್ಗಾ ಮಾರ್ಗ ಉಲ್ಟಾ ಪಲ್ಟ ನೀವು ಬರೀ ಜಿಮ್ ವಿಷಯಕ್ಕೆ ಬರ್ತೀರಾ. ನೀವು ರಾಜಕೀಯ ಸಮಾವೇಶಗಳು ಮಾಡ್ಬೇಕಾದ್ರೆ ನಿಮ್ ಕಣ್ಣಿಗೆ ಏನೂ ಕಾಣಿಸಲ್ಲ. ಇವಾಗ ಪಬ್ ಅಂತ ಹೇಳ್ತಾರೆ, ಪಬ್ಗೆ, ಬಾರ್ಗಳಿಗೆ, ಸಿನಿಮಾ ಥಿಯೇಟರ್ ಗಳಿಗೆ, ಕೆಎಸ್ಆರ್ಟಿಸಿಗೆ, ಬಿಎಂಟಿಸಿ ಬಸ್ಗಳಿಗೆ, ಇವಕ್ಕೆಲ್ಲಕ್ಕೂ 50% ಅಂತ ಬಿಟ್ಬಿಡ್ತೀರಾ. ಯಾಕಂದ್ರೆ ನಿಮ್ಗೆ ಅಲ್ಲಿಂದ ಪ್ರಾಫಿಟ್ ಬರುತ್ತೆ, ಜಿಮ್ ಇಂದ ಏನೂ ಬರಲ್ಲ ಅಂತ. ಈ ಉಲ್ಟಾ ಪಲ್ಟಾ ಜಿಮ್ಗಳು ಯಾಕೆ ನೀವು ಕ್ಲೋಸ್ ಮಾಡ್ತೀರಾ? ಸ್ವಿಮ್ಮಿಂಗ್ ಪೂಲ್ಗಳಿಗೆ ಕ್ಲೋಸ್ ಮಾಡ್ತೀರಾ? ದಯವಿಟ್ಟು ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನೀವು ಅಲ್ಲಿ 50% ಕೊಟ್ಟಿರಂಗೆ ನಮಗೂ 50% ಕೊಡಿ. ಈಗ ನಾವು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿಲ್ವಾ, ಹೈಜೆನಿಕ್ ಇಲ್ವಾ, ನಾವೇನ್ ಪ್ರಿಕಾಷನ್ ತಗೊಂಡಿಲ್ವಾ, ಅವಾಗ ಮಾತಾಡಿ. ಇವಾಗ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡ್ಕೊಳ್ಳಿ ಅಂತೀರಾ, ಇಮ್ಯುನಿಟಿ ಪವರ್ ಹೆಂಗ್ ಸ್ವಾಮಿ ಬೂಸ್ಟ್ ಆಗುತ್ತೆ ನೀವೇ ಹೇಳಿ. ಇಮ್ಯುನಿಟಿ ಪವರ್ ಬೂಸ್ಟ್ ಆಗ್ಬೇಕಂದ್ರೆ ವರ್ಕೌಟ್ ಮಾಡಬೇಕು ಅಂತ ನೀವೇ ಹೇಳ್ತೀರಾ. ಹಂಗಂದ್ರೆ ವರ್ಕೌಟ್ ಮಾಡೋಕೆ ಬಿಡ್ತಿಲ್ವಲ್ಲ, ಇಮ್ಯುನಿಟಿ ಪವರ್ ಎಲ್ಲಿಂದ ಇನ್ಕ್ರೀಸ್ ಆಗುತ್ತೆ? ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನ ರೋಡ್ಗೆ ನಿಲ್ಸಿ ಸ್ಟ್ರೈಕ್ ಮಾಡೋ ಲೆವೆಲ್ಗೆ ತಗೊಂಡ್ ಬರಬೇಡಿ. ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರು ಕೊಟ್ಟಿರೋ ತರ ನಮಗೂ 50% ಕೊಡಿ. ಈಗ ನಮ್ ಒಂದು ಎಕ್ಸಾಂಪಲ್ ಹೇಳಿ, ಇಡೀ ವರ್ಲ್ಡ್ ಅಲ್ಲಿ ಒಂದು ಎಕ್ಸಾಂಪಲ್, ಜಿಮ್ ಇಂದ ಕೊರೋನಾ ಸ್ಪ್ರೆಡ್ ಆಗಿದೆ ಅಂತ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಎಲ್ಲಿ ಇಲ್ಲ ಸ್ವಾಮಿ, ಇಲ್ಲಿ ಬರೋರೆಲ್ಲರೂ ವರ್ಕೌಟ್ ಮಾಡಿ ಹೆಲ್ದಿ ಆಗಿರ್ಬೇಕು ಅಂತ ಬರ್ತಾರೆ, ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಬರ್ತಾರೆ. ನೀವು ಮಧ್ಯದಲ್ಲಿ ಬಂದ್ಬಿಟ್ಟು ಜಿಮ್ ಕ್ಲೋಸ್ ಮಾಡೋಣ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕಾಗಿದ್ರೆ? ನಮ್ಮ ಪರಿಸ್ಥಿತಿ, ನಮಗೂ ಫ್ಯಾಮಿಲಿಗಳಿದೆ, ಅದೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಪಬ್ಗಳಿಗೆ ಬಿಡ್ತೀರಾ, ಬಾರ್ಗಳಿಗೆ ಬಿಡ್ತೀರಾ, ಬೇರೆ ಎಲ್ಲದಕ್ಕೂ ಬಿಡ್ತೀರಾ, ನಮ್ಮನ್ನೇ ಯಾಕೆ ಬಿಡಲ್ಲ ನೀವು? ಒಂದು ಎಕ್ಸಾಂಪಲ್ಸ್ ಹೇಳಿ ನೋಡೋಣ, ಜಿಮ್ ಇಂದ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಹಂಗಾಗದ್ ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳೆಲ್ಲ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮಗೂ ಜೀವನ ಮಾಡಕ್ ಕೊಡಿ, ನಮಗೂ ಒಂದು 50% ಮಾಡಿಕೊಡಿ ಅಂತ ನಾವೆಲ್ಲ ಜಿಮ್ ಓನರ್ಸ್ ಅಸೋಸಿಯೇಷನ್ ಇಂದ ತಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂತೀವಿ.